ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಅತಿವೃಷ್ಟಿಯಿಂದ ಹೇಮಾವತಿ ಜಲಾಶಯಕ್ಕೆ ಹರಿಯುತ್ತಿರುವ ನೀರನ್ನು ಶಿರಾಕ್ಕೆ ಹರಿಸಿ ಮತಲೂರು ಕೆರೆಯನ್ನು ತುಂಬಿಸಲು ಹೋರಾಟಕ್ಕೆ ಸಜ್ಜಾದ ಭಗೀರಥ ಟಿಬಿ ಜಯಚಂದ್ರ. 11/8/2019 ಭಾನುವಾರದಂದು ಶಿರಾ ನಗರದಲ್ಲಿರುವ ಮಾಜಿ ಸಚಿವ ಟಿಬಿ ಜಯಚಂದ್ರ ರವರು ತಮ್ಮ ನಿವಾಸದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅತಿವೃಷ್ಟಿಯಿಂದ ಹೇಮಾವತಿ ಜಲಾಶಯಕ್ಕೆ ಹರಿಯುತ್ತಿರುವ ನೀರನ್ನು ಶಿರಾ ತಾಲೂಕಿಗೆ ಹರಿಸಿ ಆ ಭಾಗದ ಎಲ್ಲ ಬ್ಯಾರೇಜ್, ಪಿಕಪ್ ಡ್ಯಾಮ್ಸ್ ಹಾಗೂ ಕೆರೆಗಳನ್ನು ತುಂಬಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 2017-18 ಅವಧಿಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಹೇಮಾವತಿಗೆ ಕೇವಲ 18 TMC ನೀರು ಹರಿದು ಬಂದಿತ್ತು. ಇದರಲ್ಲಿ ತುಮಕೂರು ಜಿಲ್ಲೆಗೆ 8 TMC ನೀರನ್ನು ಹರಿಸಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವವನ್ನು ನೀಗಿಸಿದ್ದೆ. ಆದರೆ 2018-19 ಸಾಲಿನಲ್ಲಿ ಹೇಮಾವತಿ ಜಲಾಶಯಕ್ಕೆ 108 TMC ನೀರು ಹರಿದಿದ್ದು ಅದರಲ್ಲಿ 24 TMC ನೀರನ್ನು ತುಮಕೂರಿಗೆ ಹರಿಸಲಾಗಿದೆ ಎಂದು ದಾಖಲಾತಿಗಳಿಂದ ತಿಳಿದು ಬಂದಿದೆ. ಆದರೆ ವಾಸ್ತವಿಕವಾಗಿ ಕೇವಲ 50% ಕೆರೆಗಳನ್ನು ಮಾತ್ರ ತುಂಬಿಸಿರುವುದು ಮತ್ತು 28 ಕುಡಿಯುವ ನೀರಿನ ಯೋಜನೆ %30 ನೀರು ಹರಿಸಿರುವುದು ದೃಢಪಟ್ಟಿದೆ. ಇಂತಹ ಅತಿವೃಷ್ಟಿ ಸಮಯದಲ್ಲೂ ಸಹ ಮದಲೂರು ಕೆರೆಯಂತಹ ಅನೇಕ ಕೆರೆಗಳಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ. ಇದಕ್ಕೆಲ್ಲ ಕಾರಣ ಜಿಲ್ಲಾಡಳಿತ ಮತ್ತು ಆ ಭಾಗದ ಶಾಸಕರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ನಟರಾಜು, ಮದಲೂರು ಮೂರ್ತಿ ಮಿಶ್ರು, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಸತ್ಯನಾರಾಯಣ, ಮಾಜಿ ನಗರಸಭಾ ಸದಸ್ಯರಾದ ಅಮಾನುಲ್ಲಾ ಖಾನ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರವಿ, ಅಜಯ್, ವಾಜಿರಳ್ಳಿ ರಮೇಶ್ ಮುಂತಾದ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಸಕ್ರಿಯವಾಗಿ ತೊಡಗಿಸಿಕೊಂಡಂತ ಅನಿವಾರ್ಯತೆ ಇವತ್ತಿಂದ ಬಂದಿದೆ. ಕಾರಣ ಇದಕ್ಕೆ ಸಣ್ಣ ಉದಾಹರಣೆ ಅಂದರೆ 2017-18 ಹೇಮಾವತಿಗೆ ಬಂದಿದ್ದು ಕೇವಲ 18 TMC ನೀರು. 18 TMC ನೀರಿನಲ್ಲಿ ಅವು ಹೇಮಾವತಿ ಕಳ್ಳಂಬಳ್ಳ ಕೆರೆ ಕೊಟ್ಟಿವಿ, ಸಿರಾಕು ಕೊಟ್ಟಿವಿ, ಮದ್ಲೂರಿಗೂ ಹರಿಸುವಂಥ ಕೆಲಸವನ್ನು ಮಾಡಿದ್ವಿ, ಎಲ್ಲರಿಗೂ ಮಾಡಿದ್ವಿ. ಆದರೆ ಹೋದ ವರ್ಷ ಬಂದ ಮಳೆ ಪ್ರಮಾಣ ಏನು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಅರ್ಥ ಆಗಿರ್ತದೆ. ಆದರೂ ಕೂಡ ನಮಗೆ ಎಲ್ಲೋ ಒಂದು ಕಡೆಗೆ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಕಳ್ಳಂಬೆಳ್ಳ ಮತ್ತು ಎಲಿಯೂರು, ಸಿರಾ ಮತ್ತು ಮದ್ಲೂರಿಗೆ ಸಿರಾ ಎಲ್ಲೋ ಸ್ವಲ್ಪ ನೀರು ಬಂತು, ಕುಡಿಯೋದಕ್ಕೆ ನೀರು ಬಂತು, ಇಲ್ಲಿವರೆಗೂ ನೀರಾಯಿತು. ನಮ್ಮದು ವ್ಯವಸ್ಥೆ ಹೆಂಗಿದೆ ಅಂತಂದರೆ ಯಾರು ಒತ್ತಾಯ ಇಲ್ಲದೆ ಇದ್ದರೂ ಕೂಡ ನೀರಿದ್ದಾಗ ನೀರು ಬರಲೇಬೇಕು, ಆ ಥರ ವ್ಯವಸ್ಥೆ ಇರ್ತಕ್ಕಂಥದ್ದು. ಮಳೆ ಬರೋಕ್ಕೆ ಶುರುವಾಯಿತು ಅಂತಂದರೆ ನೀರನ್ನ ಆಟೋಮೆಟಿಕ್ಕಾಗಿ ಬಿಡಲೇಬೇಕು. ಅದನ್ನು ಇದಕ್ಕೆ ಯಾರು ಒತ್ತಾಯ ಏನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯವಾದಂಥ ಒಂದು ಒತ್ತಡ ಇರಲೇಬೇಕಾಗ್ತದೆ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಅಷ್ಟು ಮಳೆ ಬಂತು. ಸುಮಾರು ಹೇಳಬೇಕು ಅಂತಂದರೆ ಸುಮಾರು 78 TMCಯಷ್ಟು ನೀರು ಸಮುದ್ರಕ್ಕೆ ಬಿದ್ದೋಯಿತು. ಆದರೆ ಈಗ ನಮಗೆ ಈ ವರ್ಷ ಮಳೆ ಬರಲೇ ಇಲ್ಲ. ಕರ್ನಾಟಕ ಅಂತ ಹೇಳಿದ್ರೆ ಎರಡು ಥರ, ಒಂದು ಕಡೆಗೆ ಅತಿವೃಷ್ಟಿ, ಇನ್ನೊಂದು ಕಡೆಗೆ ಅನಾವೃಷ್ಟಿ. ಅತಿವೃಷ್ಟಿಯನ್ನು ನಾನು ಯಾವತ್ತೂ ಕೂಡ ಊಹೆ ಮಾಡೋಕ್ಕೂ ಸಾಧ್ಯ ಇರತಕ್ಕಂಥ ನನ್ನ ರಾಜಕೀಯ ಜೀವನದಲ್ಲಿ ಪ್ರವಾಹ ಬಂದಾಗ ನಾನು ಉತ್ತರ ಕರ್ನಾಟಕದಲ್ಲಿ ಅಲ್ಲೆಲ್ಲ ಕಡೆ ಪ್ರವಾಹ ಮಾಡಿದ್ವಿ, ನಾವು ಪ್ರವಾಸ ಮಾಡಿ ನಾವು ಕ್ಯಾಂಪ್ಸನ್ನೆಲ್ಲ ಮಾಡಿದ್ವಿ, ಎಲ್ಲದೂ ಕೂಡ ನನಗೆ ಗೊತ್ತಿರತಕ್ಕಂಥದ್ದು. ಆದರೆ ಈ ವರ್ಷ ಬಂದಿರತಕ್ಕಂಥದ್ದು ಪ್ರಳಯ ಅಂತಂದರೆ, ಜಲ ಪ್ರಳಯ ಅಂದರೆ ಏನು ಅಂತಂದರೆ ಯಾವಾಗ ಅಂತಂದರೆ ಈ ವರ್ಷ ಗೊತ್ತಾಗ್ತಾ ಇರತಕ್ಕಂಥದ್ದು. ಕೇವಲ 3 ದಿವಸದಿಂದ ಹೇಮಾವತಿಯಲ್ಲಿ ಯಾವುದೇ ರೀತಿಯಲ್ಲಿ ಕ್ಯಾಚ್ಮೆಂಟಲ್ಲಿ ಮಳೆ ಇರಲಿಲ್ಲ. ಹೇಮಾವತಿಯ 3-4 ದಿವಸದಲ್ಲಿ ಬಂದ ಮಳೆ ಅಂತಂದರೆ 1991 ನಮಗೆ ಮಳೆ ಬಂದಿದ್ದು ಅಂತಂದರೆ 93 ಕ್ಯೂಸೆಕ್ಸ್ ಮಳೆ ಇನ್ಫ್ಲೋ ಬಂದಿದ್ದು ಅದು 91. ಅದು ಬಿಟ್ಟರೆ ನಿನ್ನೆ ಹೇಮಾವತಿಗೆ ಇನ್ಫ್ಲೋ ಬಂದಿರತಕ್ಕಂಥದ್ದು 135,000 ಕ್ಯೂಸೆಕ್ಸ್. ಅಂದರೆ ಒಂದು ದಿನಕ್ಕೆ ಎಷ್ಟು ಬರ್ತಾಯಿದೆ ಅಂತಂದರೆ
13 ಟಿಎಂಸಿ ಅಷ್ಟು ನೀರು ಬರ್ತಾ ಇತ್ತು ಒಂದು ದಿನಕ್ಕೆ. ಕಳೆದ 3 ದಿವಸದಿಂದ ಬರ್ತಾ ಇರ್ತಕ್ಕಂಥ ನೀರನ್ನ ನಾನು ಪ್ರಮಾಣ ನೆಕ್ಕ ಹಾಕ್ಬಿಟ್ರೆ ಅದು ಔಟ್ ಫ್ಲೋ, ಹೊರಗಡೆ ನೀರು ಬಿಡ್ತಾ ಇರೋದ್ರಿಂದ ಸ್ವಲ್ಪ ಡಿಎಂನ ಡ್ಯಾಮ್ನಲ್ಲಿ ಖಾಲಿ ಇದೆ, ಇನ್ನೊಂದು 4 ಅಡಿ ಇದೆ. ಅದನ್ನೇನಿದ್ರು ಮಳೆ ಕಡಿಮೆ ಆಯಿತು ಅಂತ ಅಂದಾಗ ಅವರನ್ನ ಶೇಖರಣೆ ಮಾಡ್ತಾರೆ. ಈಗ ನಮಗೆ ನಮ್ಮ ಮುಂದೆ ಇರತಕ್ಕಂಥ ದೊಡ್ಡ ಸವಾಲು ಇದನ್ನೆಲ್ಲ, ಇದೊಂದು ಯಾಕೆ ನಾನು ಜ್ಞಾಪಿಸ್ಕೊಟ್ಟೆ ಅಂತಂದರೆ, ನಾನು ಈಗ ನಿಮ್ಮ ಜೊತೆ ನೀರಿನ ವಿಚಾರದಲ್ಲಿ ಹಂಚ್ಕೊಂಡಿರಲಿಲ್ಲ ಯಾವ ವಿಚಾರವೂ ಕೂಡ. ಆ ಕಾರಣಕ್ಕೋಸ್ಕರ ಈಗ ನಮಗೆ ನಮ್ಮ ಸಮಸ್ಯೆ ಏನೀಗ, ಈಗ ನಮಗೆ ಇದು ನಮಗೆ ಅಲೋಕೇಷನ್ ಇರತಕ್ಕಂಥದ್ದು 900 MCFT. ಇವತ್ತುವರೆಗೂ ಕಳೆದ ಈಗ 16 ವರ್ಷ ಆಯಿತು, 16 ವರ್ಷ ಆಗಿ ಈಗ 17 ವರ್ಷ ಕಾಲಿಡುವಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಆ ನೀರನ್ನ ಬಂದೇ ಇಲ್ಲ. ನಮಗೆ ಎಲ್ಲೋ ಒಂದು ಕಡೆಗೆ ಬರೋದು ಸ್ವಲ್ಪ ತುಂಬಿಸ್ಕೊತಿದ್ವಿ, ಇನ್ನೊಂದು ಮಾಡ್ತಿದ್ವಿ. ಆಮೇಲೆ ಮೊದಲು ಕೆರೆದು ನಾಲೆ ಆಗಿರಲಿಲ್ಲ, ಆ ಕೆರೆಗಳು ತುಂಬಿಸೋಕ್ಕಾಗ್ತಿರಲಿಲ್ಲ, ಎಲ್ಲ ಒಂದು ಸರಿ ತುಂಬಿಸ್ತೇವೆ, ಕೆಲವು 4-5 ಕೆರೆಗಳು ತುಂಬಿಸ್ತಿದ್ವಿ, ಹಿಂಗೆ ಆಗ್ತಿದ್ವಿ. ಈಗ ಏನಾಗಿದೆ ಅಂದರೆ 900 MCFT ಇರ್ತಕ್ಕಂಥ, ಯಾಕೆ ನಾನು ನಿಖರವಾಗಿ ಹೇಳ್ತಿದ್ದೀನಿ ಅಂತಂದರೆ, ಪದೇ 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 ಕೆಲವರೆಲ್ಲರೂ ಮಾಧ್ಯಮದಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ತಪ್ಪು ಕೊಟ್ಟಾಗ ಅದನ್ನು ಸರಿನೂ ಮಾಡಿಸೋವಂಥ ಸ್ಥಿತಿನೂ ಇಲ್ಲ ಇಲ್ಲ ನಮ್ಮ ತಾಲೂಕಲ್ಲಿ. ಅದಕ್ಕೆ 900 MCFT ಅದು ಇರ್ತಕ್ಕಂಥದ್ದು ಕಳ್ಳಂಬೆಳ್ಳ, ಎಲಿಯೂರು, ಸಿರಾ ಮತ್ತು ಮದ್ಲೂರು, ಮಧ್ಯ ಮಾರ್ಗದಲ್ಲಿ ಬರ್ತಕ್ಕಂಥ 11 ಕೆರೆಗಳು ಎಲ್ಲದಕ್ಕೂ ಸೇರಿ 900 MCFT. 900 MCFT ನೀರು ಬರ್ತಾ ಇರ್ತಕ್ಕಂಥದ್ದು. ಈಗ 900 MCFT ನಾನೇನು ಮಾಡಿದ್ದೀನಿ ಅಂದರೆ, ಎಲ್ಲ ಏನು ಬ್ಯಾರೇಜ್ ಭಾಳಷ್ಟು ಕಟ್ಬಿಟ್ಟಿದ್ದಾರೆ ನೋಡಿ. ಕೇಂದ್ರ ಸರ್ಕಾರದ ನಾನು ರಾಜ್ಯದ ಒಬ್ಬ ಜವಾಬ್ದಾರಿಕೆ ಮಂತ್ರಿ ಆಗಿದ್ದಾನು, ನಾನು ಬ್ಯಾರೇಜ್ಗಳು ಕಟ್ತಕ್ಕಂಥದ್ದು ಏನಕ್ಕೆ ಅಂತಂದರೆ, ಮಳೆ ನೀರನ್ನು ಸಂಗ್ರಹಿಸಿಡಬೇಕು, ಅಂತರ್ಜಲವನ್ನು ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ. ಆ ಕಾರಣಕ್ಕೋಸ್ಕರ ಬ್ಯಾರೇಜ್ಗಳು ಕಟ್ತಕ್ಕಂಥದ್ದು. ನಾನು ಇಡೀ ನಮ್ಮ ತಾಲೂಕಿನಾದ್ಯಂತ ನಮ್ಮ ತಾಲೂಕಾದ್ಯಂತ ಸುಮಾರು 92 ಬ್ಯಾರೇಜ್ಗಳನ್ನು ನಾನು ಮಾಡಿದ್ದೀನಿ, ನಿರ್ಮಾಣ ಆಗ್ತಾ ಇದೆ ಕೆಲವು, ಈಗ ಅದನ್ನು 80% ಮುಗಿದೋಗಿದ್ದಾವೆ, ಕೆಲವೆಲ್ಲ ಮುಗಿತಾ ಇದ್ದಾವೆ. ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಎಲ್ಲ ಒಂದು ಕಡೆ ಅಂತರ್ಜಲವನ್ನು ಜಾಸ್ತಿ ಮಾಡಬೇಕಾದಾಗ ಮಳೆ ನೀರನ್ನ ಸಂಗ್ರಹಿಸಿಡಬೇಕು ಅಂತೇಳಿ. ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ, ನೀವು ಯಾರಾದರೂ ಕೂಡ ಹಿರಿಯೂರು ತಾಲೂಕಿಗೆ ಯಾರಾದರೂ ಕೂಡ ಹೋಗಿ ನೋಡಿದ್ರೆ, ಒಂದೇ ಒಂದು ತೆಂಗಿನ ಮರ ಇಲ್ಲ, ಒಂದೇ ಒಂದು ಅಡಿಕೆ ಮರ ಇಲ್ಲ, ಸುಮಾರು 50,000-60,000 ಎಕರೆಯಷ್ಟು ತೋಟಗಳು ನಿರ್ನಾಮ ಆಗೋಗ್ಬಿಟ್ಟಿದ್ದಾವೆ. ಅವರಿಗೆ ಅವ್ರ ಸ್ಥಿತಿನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವತ್ತೂ ಒಂದು ಕಡೆಗೆ ಇದು ಮಣಿವಿಲಾಸ ತುಂಬಿ ಹರಿತದೆ ಅಂತಕ್ಕಂಥದ್ದು ಇತ್ತು. ಆದರೆ ಕಾಲ ಬದಲಾವಣೆ ಆದಾಗ, ಬದಲಾವಣೆ ಆದಂಗೆ ಅದು ಇವತ್ತು ಮಣಿವಿಲಾಸ ಇವತ್ತು ಬತ್ತಿ ಹೋಗಿರ್ತಕ್ಕಂಥದ್ದು. ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ನಾವು ರಾಜಕಾರಣಿಗಳಾದಂಥವ್ರು, ಪಾಲಿಸಿ ಮೇಕರ್ಸ್ ಅಂತ ಏನಂತೀವಿ, ಅವರು ನಾವು ಯಾವತ್ತೂ ಕೂಡ ಇನ್ನೆಷ್ಟು ವರ್ಷ ನೀರು ಬರ್ಬೋದು, ಮುಂದಕ್ಕೆ ಏನಾಗ್ತದೆ, ಪ್ರಕೃತಿ ವಿಕೋಪವಾದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ನಾನು ಅದು ಆಗದೇ ಇರೋದಕ್ಕೆ ಇವತ್ತೆಲ್ಲ ಆಗಿರ್ತಕ್ಕಂಥ ದುರಂತಕ್ಕೆ ಕಾರಣ ಹಿರಿಯೂರು ತಾಲೂಕಲ್ಲಿ. ಇವತ್ತು ನಾನು ಒಂದು ಭಾಳ ಮುಖ್ಯವಾಗಿ ನಾನು ಹೇಳಬೇಕು ಅಂತಂದರೆ, ನಮಗೆ 900 MCFT ನೀರು ಕೊಟ್ಟರೆ ಸಾಕು, ಏನು ಬೇಕಂದ್ರೆ ಬ್ಯಾರೇಜ್ ಎಷ್ಟು ಕಟ್ಟಿದ್ದೀನಿ, ಹೋಮಾಪತಿ ಹೇಳಿದ್ರೆ ಒಂದು ಕಟ್ಟಿದ್ದೀನಿ, ಆಮನ್ ಗುಂದಿ ಹತ್ರ ಒಂದು ಕಟ್ಟಿದ್ದೀನಿ, ಆಮೇಲೆ ಕಟವಿರಳ್ಳಿ ಹತ್ರ ಒಂದು ಕಟ್ಟಿದ್ದೀನಿ, ಆಮೇಲೆ ಯಲಿಯೂರ ಹತ್ರ ಒಂದು ಕಟ್ಟಿದ್ದು, 4 ಬ್ಯಾರೇಜನ್ನು ಕಟ್ಟಿರ್ತಕ್ಕಂಥದ್ದು. 4 ಬ್ಯಾರೇಜ್ಗೆ ಗೇಟ್ ಇದೆ, ಗೇಟ್ ಓಪನ್ ಮಾಡಿದರೆ ನೀರಲಿಲ್ಲಲ್ಲ. ಇದು ಯಾಕೆ ಕಣ್ ಕಾಣಲ್ವ ಜನಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಬ್ಯಾರೇಜ್ ಕಟ್ಟಿಬಿಟ್ಟವ್ರೆ, ಬ್ಯಾರೇಜ್ ಕಟ್ಟಿಬಿಟ್ಟವ್ರೆ ಅಂದರೆ, ನಾನು ಬ್ಯಾರೇಜ್ ಕಟ್ಟತಕ್ಕಂಥದ್ದು ಅಂತಂದರೆ ಹೆಚ್ಚಾಗಿ ನೀರು ಹರಿದಂಥ ಸಂದರ್ಭದಲ್ಲಿ ನೀರು ನಿಲ್ಲಿಸೋಕ್ಕೋಸ್ಕರ ಮಾಡಿದ್ದೀನಿ ಅದನ್ನು. ಅದನ್ನು ನಾವು ಹೇಮಾವತಿ ನೀರನ್ನು ಸಿರಾಕ್ ಬರೋದಕ್ಕೆ ಕಳ್ಳಂಬಳಕ್ಕೆ ಬರೋದಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಮೇಲಾಗಿ ಕಳ್ಳಂಬೆಳ್ಳ ಅದು, ಕಳ್ಳಂಬೆಳ್ಳ ಇದು ಕುಡಿಯೋ ನೀರಿಗೋಸ್ಕರ ಇರೋದು,
ಕಳ್ಳಂಬೆಳ್ಳದಿಂದ 24 ಹಳ್ಳಿಗಳಿಗೆ ಸುಮಾರು ಈಗಾಗಲೇ ರಾಜೀವ್ ಗಾಂಧಿ ಸಬ್ಮಿಷನ್ ಯೋಜನೆಯಲ್ಲಿ 24 ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥ ಯೋಜನೆ ಮುಗಿದು 1 ವರ್ಷ ಆಯಿತು. ಯಲಿಯೂರಿಂದ 22 ಹಳ್ಳಿಗಳಿಗೆ ಕೊಡೋದಕ್ಕೆ ಯೋಜನೆ ಮುಗಿದು 1 ವರ್ಷ ಆಯಿತು, ಅಲ್ಲ 2 ವರ್ಷನೇ ಆಯಿತು. ಸಿದ್ದರಾಮಯ್ಯನವ್ರು ಬಂದಾಗ ಅವತ್ತು ಸ್ವಿಚ್ ಆನ್ ಮಾಡಿ ನೀರು ಕೂಡ ಕೊಟ್ಟಾಯಿತು. ಅದಾದ ಮೇಲೆ ನೀವು ಸಿರಾಕೆರೆಯಲ್ಲಿ, ಸಿರಾ ಒಂದೇ ಅಲ್ಲ, ಇನ್ನೊಂದು ಕಡೆ ತಾವರೆಕೆರೆ ಲೈನ್ ಅಂತ ಒಂದು ಮಾಡಿ 64 ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥ ಕಾಮಗಾರಿ ಮುಗಿದೋಗಿದೆ. ಈ ಮೂರು ಅಂದರೆ ಒಟ್ಟು 3 ಯೋಜನೆಗಳು, ಕಳ್ಳಂಬೆಳ್ಳ, ಯಲಿಯೂರು, ಸಿರಾ. ಸಿರಾದಲ್ಲಿ ಟೌನ್ಗೂ ನೀರಿದೆ ಮತ್ತು ಹಳ್ಳಿಗಳಿಗೂ ಕೂಡ ನೀರುಗಳಕ್ಕೆ ನೀರಿದೆ. ಅಂದರೆ ನಾವು ಒಟ್ಟಾರೆ 109 ಹಳ್ಳಿಗಳಿಗೆ ನೀರು ಕೊಡೋದಕ್ಕೆ ಕಾಮಗಾರಿಗಾಗಲೇ ಮುಗಿದು 1 ವರ್ಷದ ಮೇಲಾಗಿದೆ. ಮೊನ್ನೆ ನಾನು ಟ್ರಯಲ್ಗೆ 64 ಹಳ್ಳಿದು ಸಿದ್ದರಾಮಯ್ಯನವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ನೀರು ಬಿಟ್ಟಿದ್ದಕ್ಕೆ ಸ್ವಲ್ಪ ಜನ ನೀರು ಕಡಿಮೆ ಆಗುತ್ತೆ ಅಂತೇಳಿ ಈ ಬೂನಳ್ಳರು ಗಿನ್ನಳ್ಳರೆಲ್ಲ ಸ್ವಲ್ಪ ಗಲಾಟೆ ಮಾಡಿದ್ರು, ನಿಲ್ಲಿಸ್ಬಿಟ್ರು. ಈಗ ನಾನು ಏನು ಹೇಳ್ತಿದ್ದೆ ಅಂದರೆ 109 ಹಳ್ಳಿಗಳು ಕುಡಿಯೋ ನೀರಿಂದು, ದಯಮಾಡಿ ನಾನು ಸಿರಾ ಒಂದೇ ಅಂತಕ್ಕಂಥದ್ದಲ್ಲ. ಇನ್ನ ಮೇಲೆ ಕಳ್ಳಂಬೆಳ್ಳದಿಂದ 24 ಹಳ್ಳಿ, ಯಲಿಯೂರಿಂದ 22 ಹಳ್ಳಿ, ಸಿರಾದಿಂದ ಟೌನ್ ಅಲ್ಲದಲ್ಲೇ 64 ಹಳ್ಳಿ ಕಾಮಗಾರಿ ಮುಗಿದೋಗಿದೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ನೀರನ್ನು ನಾವು ಸಂಗ್ರಹಿಸಿಟ್ಕೋಬೇಕು. ಅಫ್ಕೋರ್ಸ್ ನಮ್ಮ ನನ್ನ ದುರದೃಷ್ಟನೋ ಅಥವಾ ಯಾರ ದುರದೃಷ್ಟನೋ, ಸುಮಾರು 200 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಡೀಸಿಲ್ಟ್ ಮಾಡಬೇಕು ಅಂತೇಳಿ ಮಾಡಿದ್ದೆ ನಾನು. ಸಿರಾ ಕೆರೆ ಮಣ್ಣನ್ನೆಲ್ಲ ತಗ್ಸಿ ಯಲಿಯೂರು, ಸಿರಾ ಮತ್ತು ಕಳ್ಳಂಬೆಳ್ಳ 3 ಕಡೆಯೂ ಕೂಡ ನೀರನ್ನು ನಾನು ಯಾವುದರಲ್ಲಿ ಹಾಕಿದ್ದೆ ದುಡ್ಡು ಅಂತಂದರೆ ಅದಕ್ಕೊಂದು ಕಾಂಟ್ರವರ್ಸಿ ಆಗೋದು ಬೇಡ, ನಾನು ಇನ್ನೊಂದ್ಸರಿ ಸಂದರ್ಭದಲ್ಲಿ ಹೇಳ್ತೀನಿ. ಭಾಳ ಸುಲಭವಾಗಿ ದುಡ್ಡು ಬರೋವಂಥದ್ದು ಯಾವುದೋ ಇತ್ತು ಅಲ್ಲಿ ಹಾಕಿದ್ದೆ. ಅದು ಆಗಿದ್ದರೆ ನಮಗೆ ಇಷ್ಟು 109 ಹಳ್ಳಿಗೆ ನೀರು ಕೊಡೋದಕ್ಕೆ, ಸಿರಾ ಟೌನಿಗೆ ನೀರು ಕೊಡೋದಕ್ಕೆ ಏನೇನು ಸಮಸ್ಯೆ ಇರಲಿಲ್ಲ. ನನ್ನದು ಏನು ಅಂತಂದರೆ, ನಾನು 109 ಹಳ್ಳಿ ಮತ್ತು ಸಿರಾ ಟೌನ್ ಲೆಕ್ಕ ಹಾಕ್ಕೊಂಡ್ರೆ ಹೆಚ್ಚು ಕಡಿಮೆ 300,000 ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ 2 ಲಕ್ಷ ಜನಕ್ಕೆ ನೀರು ಕೊಡ್ತಕ್ಕಂಥದ್ದು. ಆಮೇಲೆ ನಾವು 22 ಹಳ್ಳಿ ಕಳ್ಳಂಬೆಳ್ಳ ಮತ್ತು ಯಲಿಯೂರು ತಾವರೆಕೆರೆ 64 ಅಲ್ದಲೇ ಈ ಮಧ್ಯ ಮಾರ್ಗದಲ್ಲಿ ಬರತಕ್ಕಂಥದ್ದಕ್ಕೆ ಯಾವಾಗಲೂ ಕೂಡ ಒಳ್ಳೆ ನೀರು ಸಿಗೋದು, ಯಾಕಂದರೆ ವ್ಯಾಲಿನಲ್ಲಿ ಬರೋದು ನೀರು ಬರೋದ್ರಿಂದ ಆಯಿತು. ಸುಮಾರು 2 ಲಕ್ಷ ಜನಕ್ಕೆ ನೀರು ಕೊಡೋದಕ್ಕೆ ಸಾಧ್ಯತೆ ಇತ್ತು. ಇವತ್ತು ಕೂಡ ನಾನು ಹೇಳ್ತೀನಿ, ನಾವು ಮಳೆ ಬಂತು ಇನ್ನೊಂದಾಯಿತು, ಹೆಚ್ಚು ನೀರು ಬಂತು, ನಾವು ಬ್ಯಾರೇಜ್ನಾಗ ಶೇಖರಣೆ ಮಾಡ್ತೀವಿ. ಇಲ್ಲದ್ರೆ ನಾವು ಸಿರಾ ಮತ್ತು ಮದ್ಲೂರು ಈ ಕಡೆಗೆ ಕೊಡುವ ಮಧ್ಯ ಮಾರ್ಗದಲ್ಲಿ ಬರ್ತಕ್ಕಂಥ ಕೆರೆಗಳಿಗೆ ಇಲ್ಲಿವರೆಗೆ ಕೆಲಸ ಆಗಿರಲಿಲ್ಲಪ್ಪ, ಕೆಲಸ ಆಗಿರಲಿಲ್ಲ. ನಾನು ನನ್ನ ಅವಧಿಯ ಕೊನೆಯ ಅವಧಿಯಲ್ಲಿ 12 ದಿವಸ ನೀರು ಹರಿಸಿದ್ರೆ 12 ದಿವಸ ಸಾವಿರಾರು ಜನ ಸಾಕ್ಷಿಯಾಗಿದ್ದಾರೆ. ನಾನೇನು ಬರೀ ನೀರು ಹರಿಸಿದ್ದೀನಿ ಅಂತ ಎಲ್ಲಿ ಹೇಳಲಿಲ್ಲ, ನೀರು ಬಿಟ್ಟಿದ್ದಕ್ಕೂ ಸಾಕ್ಷಿ ಇದೆ, ನೀರು ಹರಿದಿದ್ದಕ್ಕೂ ಸಾಕ್ಷಿ ಇದೆ, ಜನ ನೋಡಿದ್ದಾರೆ. ಆದರೆ ಹೋದ ವರ್ಷ ನನ್ನ ಆಸೆ ಇತ್ತು ಮದ್ದೂರಿ ನೀರು ಬರ್ತದೆ ಅಂತೇಳಿ, ಜನರ ನಿರೀಕ್ಷೆ ಇತ್ತು, ಅದಕ್ಕೆ ಬರಲಿಲ್ಲ. ಅದು ಯಾಕೆ ಬರಲಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಈಗ ಮತ್ತೆ ಅಂಥದ್ದೇ ಒಂದು ಅವಕಾಶ ಬಂದಿರಬೇಕಾದಾಗ ನಾನು ಷಂಡನಾಗಿ ಮನೆಗೆ ಕೂತಿರೋದಕ್ಕೆ ಸಾಧ್ಯತೆ ಇಲ್ಲ. ಜನರ ಅಶೋತ್ತರಗಳನ್ನ ಈಡಿಸಬೇಕಾದಾಗ ರಾಜಕೀಯದಲ್ಲಿ ಸೋಲು ಗೆಲುವು ಎಲ್ಲದೂ ಕೂಡ ಇರ್ತದೆ, ಆದರೆ ಜನರ ಸಮಸ್ಯೆ ನಿಂತ್ಕೊಂಡು ಹೋಗೋದಕ್ಕೆ ನನಗೆ ಸೋತರೂ ಚಿಂತೆ ಇಲ್ಲ, ಸೋತಿದ್ರೂ ನೋವು ಸಹಿತ ನಾವು ಹೋಗೋದಕ್ಕೆ ಸಾಧ್ಯತೆ ಇದೆ, ಮುಂದೆ ಹೋಗೋಕ್ಕೆ ಸಾಧ್ಯತೆ ಇದೆ. ಒತ್ತಡ ಮಾಡೋದಕ್ಕೆ ನಾನೀಗ ಏನು ವಿಚಾರ ಹೇಳ್ತಿರ್ತಕ್ಕಂಥದ್ದು, ಹೋದ ವರ್ಷ ಎಲ್ಲ ಭಾರಿ ಚೆನ್ನಾಗಿ ಏನು ಅಸೆಂಬ್ಲಿನಲ್ಲೆಲ್ಲ ಮಾತಾಡಿದ್ದೆ 24 TMC ನೀರನ್ನು ತುಮಕೂರಿಗೆ ಕೊಟ್ಟಿದ್ದೆ. 24 TMC ತುಮಕೂರಿಗೆ ಬರಬೇಕಾದಾಗ 0-73 ಅಂದರೆ ನೀವು ಗೊರೂರು ಡ್ಯಾಮಿಂದ ಟನಲ್ವರೆಗೂ ಬರ್ತಕ್ಕಂಥದ್ದಕ್ಕೆ ನೀರಿಗೆ ಅದು ಕೇವಲ ಡಿಸೈನ್ ಆಗಿತ್ತು 1 ಲಕ್ಷ ಎಕ್ರಿಗೆ ಮಾತ್ರ. ಯಾವಾಗ 76-77 76-77 ಕೇವಲ 1 ಲಕ್ಷ ಎಕ್ರಿಗೆ ಡಿಸೈನ್ ಆಗಿತ್ತು. ಅದು ನನಗೆ ಮೊದಲಿನಿಂದಲೂ ಗೊತ್ತಿತ್ತು ಏನಾರು ಮಾಡಿ ಅದನ್ನು ಬದಲು ಮಾಡಬೇಕು ಅಂತೇಳಿ.
ಈ ಸರಿ ಜನರು ಕೊಟ್ಟ ಅವಕಾಶ, ದೇವರು ಕೊಟ್ಟ ಅವಕಾಶ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು, ನಾನು ಕಾನೂನು ಮಂತ್ರಿ ಆಗಿದೆ, ಅದರಲ್ಲಿ ಸಣ್ಣ ನೀರಾವರಿ ಮಂತ್ರಿಯೂ ಕೂಡ ಆಗಿದ್ದಾಗ ನಾನು ಅದನ್ನು ಹಠ ಮಾಡಿದ್ವಿ. ರಾಜಕೀಯವಾಗಿ ವಿರೋಧ ಬಂತು, ಹಾಸನ ಭಾಗದಿಂದ ಒತ್ತಡ ಬಂತು, ಚರ್ಚೆಗಳಾಯಿತು. ಏನು ಚರ್ಚೆಗಳಾಯಿತು ಅಂತ ಹೇಳೋದು ಬೇಡ. ಆದರೆ ಅವತ್ತು ನಾನು ಮುಖ್ಯಮಂತ್ರಿಗಳ ಮನಸ್ಸೊಲಿಸಿ ಆ ಕಾಮಗಾರಿ ಮಾಡಕ್ಕೆ ಮಾಡಿದ್ವಿ. 620 ಕೋಟಿ ರೂಪಾಯಿ ಖರ್ಚಾಗಿ 73 ಕಿಲೋಮೀಟ್ರ್ ಇವತ್ತು ಅಗಲ ಆಗಿದ್ದ ಕಾರಣ ಇವತ್ತು ನೀರು ಬರೋಕ್ಕೆ ಸಾಧ್ಯ ಆಗೈತಿ. 24 TMC ಗೆ ಯಾರು ಜಾದು ಮಾಡಲಿಲ್ಲ, ಯಾರು ಮಾಯಮಂತ್ರ ಮಾಡಿರಲೇ ಬರಲ್ಲ. ಈಗ ಭಾಳ ಜನ ಮಾತಾಡ್ತಾರಲ್ಲ, ಜಾದುಗಾರರುಗಳು ಭಾಳ ಜನ ಜಾಸ್ತಿ ಆಗಿದೆ. ಮಾಯಮಂತ್ರ ಮಾಡಿರ ನೀರು ಬರೋದಿಲ್ಲ. ಅದನ್ನು ನಾನೇನು ಅಗಲ ಮಾಡಿದ್ದ ಪ್ರಯುಕ್ತ ಇವತ್ತು ನೀರು ಬರೋಕ್ಕೆ ಸಾಧ್ಯ ಆಯಿತು. ನಾನು ಇವತ್ತು ಹಿಂದಿದ್ದ ಮುಖ್ಯಮಂತ್ರಿಗಳಿಗೆ, ಶಿವಕುಮಾರ್ ನೀರಾವರಿ ಮಂತ್ರಿಗಳಿಗೆ, ನಾನು ಪರಾಭವಗೊಂಡಮೇಲೆ ಯಾರ ಮನೆ ಬಾಗಿಲಿಗೂ ನಾನು ಹೋಗ್ತಿದ್ದನಲ್ಲ, ನಾನು ಶಿವಕುಮಾರ್ ಮತ್ತು ಮನೆಗೆ ಹೋದೆ. ಮತ್ತು ಕುಮಾರಸ್ವಾಮಿಯವರೆಗೂ ನಾನು ಫೋನಲ್ಲಿ ಮಾತಾಡಿ ಮುಂದಕ್ಕೆ ಚಾನಲ್ ಆಗಬೇಕು ಅಂತ ಹೇಳಿ. ಈಗ ತುಮಕೂರು ನಾಲೆ ಈಗ ಟನಲ್ ಆದಮೇಲೆ ನಮಗೆ ಅಪ್ ಟು ಬುಗುಡ್ನಲ್ಲಿವರೆಗೆ 124 ಕಿಲೋಮೀಟ್ರ್. ಅದಕ್ಕೆ ಈ ಸರಿ ಬಜೆಟಲ್ಲಿ ಪ್ರಾವಿಷನ್ ಮಾಡಿದ್ರು ಅವರು. ನಾನು ಫೋನಲ್ಲಿ ಮಾತಾಡಿದೆ, ಸಾಕಷ್ಟು ಸರಿ ಮಾತಾಡಿದ್ದೀನಿ. ಮಾತಾಡಿದಾಗ ಅವರು 200 ಕೋಟಿ ರೂಪಾಯಿ ನೆಟ್ಟಿದ್ದಾರೆ. ಈಗ ಕಾವೇರಿ ನೀರಾವರಿ ನಿಗಮದ ಮುಂದೆ 360 ಕೋಟಿ ರೂಪಾಯಿಗೆ ಈಗಾಗಲೇ ಎಸ್ಟಿಮೇಟ್ ಕೂಡ ರೆಡಿಯಾಗಿದೆ. ಅದು ಮಂಜೂರಾತಿ ಆದರೆ ಇವತ್ತು ಟನಲಿಂದ ಮುಂದಕ್ಕೆ ಅಪ್ ಟು ಬುಗುಡ್ನಲ್ಲಿವರೆಗೂ ಕೂಡ ಮಾಡರ್ನೈಸ್ ಆಗುತ್ತೆ. ಅಂದರೆ ಹಳೇ ಈಗಾಗಲೇ 20-25 ವರ್ಷ ಆಯಿತು, ಕಾಲ ಕಸ ಕಡ್ಡಿ ಎಲ್ಲ ಬಿದ್ದಿದೆ. ಈ ಮಧ್ಯದಲ್ಲಿ ನಾವು ಸಾಕಷ್ಟು ಸರಿ ಮಾತಾಡಿದ್ವಿ ಚೀಫ್ ಇಂಜಿನಿಯರ್ಗೆ. ಈಗ ಒಳ್ಳೆ ಚೀಫ್ ಇಂಜಿನಿಯರ್ ಬಂದಿದ್ದಾರೆ, ಮೊದಲಿದ್ದಲ್ಲೂ ಕೂಡ ಇದ್ದು, ಅವ್ರಿಗೆ ನೀರು ಸಮಸ್ಯೆ ಅಂತ ಗೊತ್ತು. ಈಗ ಸ್ವಲ್ಪ ಎಲ್ಲ ಎಲ್ಲಿ ಬಾಟ್ಲೆಕ್ ಇತ್ತು ಅದನ್ನೆಲ್ಲ ಸ್ವಲ್ಪ ಸಾಲ್ವ್ ಮಾಡಿದರೆ ನೀರು ಈಗ ಬರ್ತಾ ಇದೆ. ನಿನ್ನೆ ರಾತ್ರಿ ಬುಗುಡ್ನಳ್ಳಿ ನೀರು ಇವತ್ತು ಬೆಳಿಗ್ಗೆ ಬುಗುಡ್ನಳ್ಳಿಗೆ ಬಂತು, ಬುಗುಡ್ನಳ್ಳಿ ಬಂತು. ಇಂಜಿನಿಯರ್ಸ್ ಎಲ್ಲ ಕೂಡ ಅಲ್ಲಿ ಇದ್ದಾರೆ. ಈಗ ಹೋದ ವರ್ಷ ನಮಗೆ 24 TMC ನೀರು ಬಂತು ಅಂತೇಳಿ ಅಸೆಂಬ್ಲಿನೆಲ್ಲ ಮಾತಾಡಿದ್ರಲ್ಲ ಪುಣ್ಯಾತ್ಮರು, ನಿಮಗೆ ಲೆಕ್ಕ ಬೇಕಲ್ಲ ಇಲ್ಲಿ. ಆಮೇಲೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಜವಾಬ್ದಾರಿ ನೀರನ್ನು ಹರಿಸಲೇಬೇಕು. ಅಧಿಕಾರಿಗಳು ತಪ್ಪು ಲೆಕ್ಕ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೋದ ಸರಿ 24 TMC ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಅವ್ರದ್ದು ಬಳಕೆ ಆಗಿರೋದು ನಮ್ದು 9 TMC ಅಂದರೆ ಇನ್ನು 10 TMC ಬಂತು ಅಂತ ಇಟ್ಕೊಂಡ್ರೆ ಇನ್ನು 14 TMC ಲೆಕ್ಕ ಎಲ್ಲಿ ಹೋಯ್ತು? ಅಲ್ಲ ಆವಿಯಾಗೋಯ್ತಾ ಅಥವಾ ಇಂಜಿನಿಯರ್ಗಳೇ ಕೊಡಿದ್ರ ಅಥವಾ ಅಧಿಕಾರಿಗಳು ಕೊಡಿದ್ರ? ಯಾಕೆ ಕೊಡಿದ್ರು? ಅಥವಾ ರೈತರು ಕೊಡ್ದಾಕಿರಾ? ಇದು ಇನ್ನು ಮುಂದೆ ಆಗಬಾರ್ದು. ಇದನ್ನು ಇದೊಂದು ಎಲ್ಲೋ ಒಂದು ಕಡೆಗೆ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡೋದು ಮುಖ್ಯನ ನಾನು ಜಿಲ್ಲಾಡಳಿತಕ್ಕೆ ಮನವಿನೂ ಮಾಡ್ತಾ ಇದ್ದೀನಿ, ಒಂದು ರೀತಿಯ ಎಚ್ಚರಿಕೆಯ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನೀರು ಕೊಡೋ ವಿಚಾರದಲ್ಲಿ ತಾರತಮ್ಯ ಆಗಬಾರ್ದು. ನೀರನ್ನು ಕೊಡಲೇಬೇಕು, ಇದು ನಮ್ಮ ಹಕ್ಕು. ನಾವು ಹಕ್ಕನ್ನು ನಾವು ಎಲ್ಲೋ ಒಂದು ಕಡೆ ಈಗ ನೀರೇ ಬರಲ್ಲ ಅಂದರು ಅದ್ರ ಬಿಡಿ, ಅದೆಲ್ಲ ಹಳೆ ಕಥೆಗಳು ಏನೆಲ್ಲ ಅಂದರೂ ಕೂಡ. ಈಗೇನಾಗಿದೆ ಅಂದರೆ ಈಗ 15 ವರ್ಷ ಆದಮೇಲೆ ಈಗ ನಮ್ಮ ಅದು ಹಕ್ಕಾಯಿತು, ಯಾರು ಹೇಳಿ ಬಿಡಲಿ ನೀರು ಬಂದು ಬರ್ತದೆ. ಅದೇ ರೀತಿ ಮದ್ದೂರಿಗೆ ನೀರು ಬರಬೇಕಾದಾಗ ನಾವು ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ, ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕಾಗುತ್ತೆ. ಶಿರಾದ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಿದ ಧರ್ಮಸ್ಥಳ ಸಂಘದ ಯಶಸ್ವಿನಿ ಜ್ಞಾನ ವಿಕಾಸ ಕೇಂದ್ರ ಸಪ್ತಗಿರಿ ಬಡಾವಣೆಯ ಸದಸ್ಯರು 11/8/2019 ಭಾನುವಾರದಂದು ಶಿರಾದ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣವನ್ನು ಧರ್ಮಸ್ಥಳ ಸಂಘದ ಯಶಸ್ವಿನಿ ಜ್ಞಾನ ವಿಕಾಸ ಸಪ್ತಗಿರಿ ಬಡಾವಣೆಯ ಸದಸ್ಯರುಗಳು ಸ್ವಚ್ಛಗೊಳಿಸಿದರು. ನಂತರ ಎಲ್ಲಾ ಸದಸ್ಯರುಗಳು ಗವಿ ಆಂಜನೇಯ ಸ್ವಾಮಿಯ ಗರ್ಭಗುಡಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ನೆರವೇರಿಸಿದರು. ಸಂದರ್ಭದಲ್ಲಿ ಮೇಲ್ವಿಚಾರಕರಾದ ಗೋಪಾಲಕೃಷ್ಣ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಮಂಜುಳಾ, ಸಪ್ತಗಿರಿ ಬಡಾವಣೆ ಸೇವಾ ಪ್ರತಿನಿಧಿ ಜಯಲಕ್ಷ್ಮಿ, ಶ್ರೀ ಶರಾವತಿ ಸಂಘದ ಮುಖ್ಯಸ್ಥರಾದ ಪದ್ಮ, ಶ್ರೀ
ಮಂಜುನಾಥ ಸಂಘದ ಮುಖ್ಯಸ್ಥರಾದ ವೆಂಕಟಮ್ಮ, ಶ್ರೀ ಅಮ್ಮನವರ ಸಂಘದ ಮುಖ್ಯಸ್ಥರಾದ ಲಕ್ಷ್ಮಕ್ಕ, ಶ್ರೀ ನೇತ್ರಾವತಿ ಸಂಘದ ಮುಖ್ಯಸ್ಥರಾದ ರೇಣುಕಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಲಕ್ಷ್ಮಿ ಫೋನ್ ಮಾಡಿದ್ರು, ಬರಕ್ ಕೇಳಣ. ಏನ್ ಕೇಳಿದ್ರು? ಬರ್ಬೇಕು ಬೇಡ ಅಂತ ಕೇಳಿರ್ತೀನಿ, ಗೊತ್ತಿಲ್ಲ. ಫೋನ್ ಮಾಡೋಣ, ಹೆಮ್ಮಂಗೆ ಬರಮ್ಮ. ಮೇಡಮ್ ಫೋನ್ ಮಾಡಿ. ಗೋಪಾಲಕೃಷ್ಣ, ಏನಾಗಿದ್ದಾರೆ ಸರ್? ಸಪ್ತಗಿರಿ ವಲಯದ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ನಿಮ್ಮ ಸಪ್ತಗಿರಿ ವಲಯ ಅಂದರೆ ಎಷ್ಟು ಸಂಘಗಳು ಬರ್ತವೆ? ನನಗೆ 384 ಸಂಘ ಬರುತ್ತೆ. ಕಾರ್ಯಕ್ರಮ ಏನು ಇದು ಮಾಡಿದ್ದಾರೆ? ದೇವಸ್ಥಾನ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೇವೆ. ಏನಂದರೆ ರಂಗೋಲಿ ಹಾಕೋದು ಮತ್ತು ಎಲ್ಲ ಸ್ವಚ್ಛತೆ ಗಲೀಜಿ ಅದನ್ನು ತೆಗೆಯುತ್ತೇವೆ. ಜೊತೆಗೆ ಎಲ್ಲ ಈ ವಠಾರವನ್ನು ಸ್ವಚ್ಛತಾಗಿರಬೇಕು ಅಂತ ಪೂಜ್ಯ ಕಾವಂದರ ಆದೇಶದಂತೆ ಇಲ್ಲಿ ಸಪ್ತಗಿರಿ ವಲಯದ ಈ ಯಶಸ್ವಿ ಜ್ಞಾನ ವಿಕಾಸ ಕೇಂದ್ರ ಸದಸ್ಯರು ಹಾಗೂ ಸಂಘ ಸದಸ್ಯರು ಸೇರಿಕೊಂಡು ಈ ಗವಿ ಆಂಜನೇಯ ದೇವಸ್ಥಾನವನ್ನು ಸ್ವಚ್ಛತೆ ಮಾಡೋಕ್ಕೆ ಇವತ್ತು ಇಷ್ಟು ಕಡೆ ಮಾಡಿದ್ದೆ ಟೋಟಲ್. ಈಗ ನನ್ನ ವಲಯದಲ್ಲಿ 10 ಕಾರ್ಯಕ್ರಮ ಮಾಡಿದ್ದೇವೆ. 10 ದೇವಸ್ಥಾನ ಮಾಡಿದ್ದೇವೆ, ಪಾರ್ಕ್ ಮೂಲಕ ಮಸೀದಿ ಮಾಡಿದ್ದೇವೆ, ಹಾಗೆ ಈಗ ಜ್ಯೋತಿನಗರ ದೇವಸ್ಥಾನ ಇಲ್ಲಿ, ದ್ವಾರಲು ಹಾಗೆ ಮೇಕೇರಲ್ಲಿ, ಗಜ್ಮಾರ್ನಲ್ಲಿ, ಈ ಕಡೆ ಎಲ್ಲ ದೇವಸ್ಥಾನ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಉದ್ದೇಶ ಏನು ಸರ್? ಏನಂದರೆ ದೇವಸ್ಥಾನ ಸ್ವಚ್ಛತೆ ಇರಬೇಕು. ಸ್ವಚ್ಛತೆ ಇದ್ದಾಗ ಆ ಮನಸ್ಸು ಸ್ವಚ್ಛತೆ ಇದ್ದಾಗ ದೇವಸ್ಥಾನ ಊರು ಸ್ವಚ್ಛತೆ ಆಗುತ್ತೆ. ಜೊತೆಗೆ ಊರಿನ ಜನರು ಸಹ ಮನಸ್ಸಿನಿಂದ ಸ್ವಚ್ಛತೆಯಿಂದ ಇರ್ತಾರೆ ಎಂಬ ಉದ್ದೇಶದಿಂದ. ಹಾಗೆಯೇ ಧರ್ಮಸ್ಥಳಕ್ಕೆ ಈ 3 ಹಿಂದೆ ಸ್ವಚ್ಛ ನಗರಿ ಹಾಗೆ ಸ್ವಚ್ಛ ಧಾರ್ಮಿಕ ಕೇಂದ್ರ ಅಂತ ಪ್ರಶಸ್ತಿ ಬಂದಿದೆ ಪೂಜ್ಯರ ಆದೇಶದಂತೆ. ಯಾಕಂದರೆ ಇಡೀ ಕರ್ನಾಟಕ ಪ್ರತಿ ದೇವಸ್ಥಾನಕ್ಕೆ ಆ ಪ್ರಶಸ್ತಿ ಬರಲೇಬೇಕು. ಈ ದೇವಸ್ಥಾನ ಧರ್ಮಸ್ಥಳಕ್ಕೆ ಒಂದು ಮಾತ್ರ ಬರಲ್ಲ, ಎಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಪೂಜ್ಯರ ಆದೇಶ ಆಸೆ ಆಗಿರುತ್ತೆ. ಸರ್, ಬೇರೆ ಧರ್ಮಗಳಾದ ನೀವು ಚರ್ಚ್ ಇರುತ್ತೆ, ಮಸೀದಿ ಇರುತ್ತೆ, ಅದ್ಯಾವುದಾದ್ರು ಮಾಡಿದರೆ ಈಗಾಗಲೇ ಕಚೇರಿ ಮೂಲ ಒಂದು ಅರಿಫಿಷೇಕ್ ಆದರೆ ಮಸೀದಿಯನ್ನು ಸ್ವಚ್ಛತೆ ಕಾರ್ಯಕ್ರಮ ಮುಂದೆ ಮಾಡಿದ್ದೇವೆ. ಲೋಕಿನಲ್ಲಿ ಬೇರೆ ಬೇರೆ ಚರ್ಚ್, ಮಸೀದಿ, ದೇವಸ್ಥಾನ ಎಲ್ಲ ಮಾಡಿದ್ದೇವೆ. ಮತ್ತು ಯಾವ ಸಂಗತಿ ಇದೆ? ನಾವು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಲ್ಲಿ ಕಾರ್ಯನಿರ್ವಹಿಸುತ್ತೇವೆ. ಈಗ ಪೂಜೆ ಏನು ಕಾರ್ಯಕ್ರಮ ಇರ್ತದೆ ಸರ್? ನಮ್ಮದು ಜ್ಞಾನ ವಿಕಾಸ ಅಂತ ಹೇಳಿ ಒಂದು ಇದಿದೆ, ಕೇಂದ್ರಗಳಿದೆ. ಅದರ ಇದರಲ್ಲಿ ತಿಂಗಳು ನಾವು ಕಾರ್ಯಕ್ರಮನ ಹೊಂದ್ಕೊಳ್ತೇವೆ. ಅದು ಇದರಲ್ಲಿ ಇವತ್ತು ನಾವು ಈ ಸ್ವಚ್ಛತೆ ಮತ್ತು ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜ್ಞಾನ ವಿಕಾಸ ಅಂದರೆ ಏನು? ಜ್ಞಾನ ವಿಕಾಸ ಯಾವ ಪ್ರೋಗ್ರಾಮ್ ಅಂದರೆ ಮಹಿಳೆಯರಲ್ಲಿ ಸ್ವಾವಲಂಬನೆ ಮತ್ತು ಅವರಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ರಾಜಕೀಯದಲ್ಲಿ ಇದರಲ್ಲೆಲ್ಲ ಅವರು ಒಳ್ಳೆ ರೀತಿಯಲ್ಲಿ ಮುಂದೆ ಬರಬೇಕನ್ನೋ ಒಂದು ಉದ್ದೇಶ, ಒಂದು ಕಾನ್ಸೆಪ್ಟ್ ಹೇಳ್ಕೊಂಡು ತಮ್ಮ ಹೇಮಾವತಿ ಅಮ್ಮನವರು ಈ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ ಸರ್. ಯಾವ ಪ್ರೋಗ್ರಾಮ್ ಮಾಡಿದ್ದೆ ನಾವಿದು? ಮಹಿಳಾ ವಿಕಾಸ ಪ್ರೋಗ್ರಾಮ್, ಮಹಿಳಾ ಜ್ಞಾನ ವಿಕಾಸ. ಇದರಲ್ಲಿ ಆರೋಗ್ಯದ ಆರೋಗ್ಯದ ಬಗ್ಗೆ ಅರಿವಿಗೆ ಇರ್ಬೋದು, ಮತ್ತು ಕಾನೂನು ಬಗ್ಗೆ ಇರ್ಬೋದು, ಸಹೋದ್ಯೋಗದ ಬಗ್ಗೆ ಇರ್ಬೋದು, ಈ ಥರ ಮಹಿಳೆಯರಲ್ಲಿ ಅವ್ರಿಗೆ ಸ್ವಾವಲಂಬಿಯಾಗಿ ಬದುಕೋದನ್ನು ಕಲಿಸ್ಕೊಡೋವಂಥದ್ದು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ. ಪ್ರತಿ ತಿಂಗಳು ಒಂದೊಂದು ಮಾಹಿತಿಯನ್ನು ನಾವು ತಿಂಗಳು ಅವರಿಗೆ ತಿಳಿಸ್ತಾ ಹೋಗ್ತೇವೆ. ಒಬ್ಬ ಸಂಪನ್ಮೂಲಗಳಿಗೆ ತರಿಸಿ ಅವ್ರಿಗೆ ಮಾಹಿತಿಯನ್ನು ಕೊಡುತ್ತೇವೆ. ಆ ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಕುಟುಂಬದಲ್ಲಿರ್ಬೋದು ಮತ್ತು ಅವರಲ್ಲಿ ಇರ್ಬೋದು ಕೆಲವೊಂದು ಬದಲಾವಣೆಗಳು ಆಗ್ತದೆ, ಮತ್ತು ಅವರು ಕೂಡ ಅವ್ರ ಜೀವನದಲ್ಲಿ ಸ್ವಾವಲಂಬಿ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಸರ್. ಕಡೆ ಬರೀ ಯಾರು ಬಂದಿರ ಸಂಪನ್ಮೂಲ ವ್ಯಕ್ತಿ, ಅದು ಯಾವುದ್ರ ಬಗ್ಗೆ ಡಿಸ್ಕಸ್ ಆಯಿತು? ಹಿಂದಿನ ತಿಂಗಳಲ್ಲಿ ನಾವು ಪೌಷ್ಟಿಕ ಆಹಾರ ಮೇಳವನ್ನು ಮಾಡಿದ್ದು ಸರ್. ಅಂದರೆ ಮಹಿಳೆಯರು ನಮ್ಮ ಕೇಂದ್ರದಲ್ಲಿರುವಂಥ ಮಹಿಳೆಯರನ್ನ ಕರೆಸಿಬಿಟ್ಟು ಅವರಲ್ಲೇ ಏನೆಲ್ಲ ಅವರಲ್ಲಿ ಪೌಷ್ಟಿಕ ಆಹಾರ ತಯಾರಿಸಿ ಕೆಲವೊಂದು ವಿಷಯಗಳನ್ನು ಕೊಟ್ಟಿದ್ದು, ರಾಗಿ ಮತ್ತು ಮೊಳಕೆ ಕಾಳು ಸೊಪ್ಪು ಈ ಥರದ್ದು ಕೆಲವು ವಿಷಯಗಳನ್ನ ಕೊಟ್ಟಿದ್ದು. ಆ ಇದರಲ್ಲೇ ಒಂದೊಂದು ಸಂಘದವರು ಒಟ್ಟು 48 ವೆರೈಟೀಸ್ ಅನ್ನು ತಯಾರು ಮಾಡ್ಕೊಂಡ್ಬಂದಿದ್ದರು. ಅದನ್ನು ನಾವು ಬಗ್ಗೆ
ಸ್ಟಾಫ್ ನರ್ಸನ್ನು ಕರೆಸಿದ್ದೆ. ಅವರು ಎಲ್ಲ ರೀತಿಯ ಫುಡ್ಡನ್ನು ತಯಾರಿಸಿದ ಬಗ್ಗೆ, ಅದರಿಂದ ಏನೆಲ್ಲ ಪೋಷಕಾಂಶಗಳು ಸಿಗ್ತದೆ ಮತ್ತು ಅದರಿಂದ ನಮಗೇನು ಬೆನಿಫಿಟ್ಟು, ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೋದು, ಮತ್ತು ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಇರಬೇಕು, ಆಹಾರನ ಫುಡ್ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಗರ್ಭಿಣಿ ಅಂದರೆ ಮಾಲ್ ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶ ಕೊರತೆ, ಇದ್ರ ಬಗ್ಗೆ ಯಾವುದು ಪ್ರೋಗ್ರಾಮ್ ಇದೆ? ಮಾಡಿಲ್ಲ. ಹೋದ ಇನ್ನೊಂದು ಈಚೆ ತಿಂಗಳಲ್ಲಿ ನಾವು ಡೆಂಗ್ಯೂ ಮತ್ತು ಮಲೇರಿಯಾ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದು, ಮತ್ತು ಮೊನ್ನೆ ಅದರಲ್ಲೇ ಹೇಳಿದ್ರು ಅಂದರೆ ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ಫುಡ್ಡನ್ನು ತಗೋಬೇಕು, ಮತ್ತು ಯಾವ ರೀತಿ ಇಂಜೆಕ್ಷನ್ನು, ಮತ್ತು ಎಷ್ಟು ತಿಂಗಳಿಗೆ ಒಂದು ಸತಿ ಅವರು ಆಸ್ಪತ್ರೆಗೆ ಹೋಗಿ ಚೆಕಪ್ಪನ್ನು ಮಾಡಿಸ್ಕೋಬೇಕು, ಮತ್ತು ಸ್ಕ್ಯಾನಿಂಗ್ ಹೇಗೆ ಮಾಡಿಸ್ಬೇಕು, ಯಾವಾಗ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಸರ್. ಸರ್, ಅದು ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ಬಂದವ್ರು ಸ್ವಲ್ಪ ಮುನ್ನೆಚ್ಚರಿಕೆ ಅವರು ತೊಗೊಂಡ್ಬಿಟ್ರೆ, ಜೊತೆಗೆ ಮನೆಯಲ್ಲಿ ಇದ್ದವ್ರೂ ಅವ್ರ ಬಗ್ಗೆ ಗಮನ ಕೊಡ್ತಾ ಬಂದರೆ, ಅಂದರೆ ಅವರಿಗೆ ಬೇರೆಯವ್ರಿಗೆ ಅದರಿಂದ ಬರದೇ ಇರೋ ಥರ ಅವೇರ್ನೆಸ್ನ ನಾವು ಮನೆಯಲ್ಲೇ ಕಷ್ಟ ಮಾಡ್ಕೊಬಂದು ಹೇಳಿದ್ರೆ ಖಂಡಿತವಾಗ್ಲೂ ಅದು ಯಾರಿಗೂ ಹರಡೋದಿಲ್ಲ. ಅದು ಮಾಡ್ತಾ ಇಲ್ಲ ಇಲ್ಲ ಸರ್. ಅವ್ರು ಕೆಲವ್ರು ಏನಂದರೆ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಹಿಂಜರಿಕೆ, ಹೇಳ್ಬಿಟ್ರೆ ನನ್ನ ಇದು ಏನೋ ಒಂದು ಸ್ವಲ್ಪ ಅವ್ರಿಗೆ ಆಚೆ ಇರ್ತಾರೆ, ಇಲ್ಲ ಅಂದರೆ ನಮ್ಮನ್ನು ಅನ್ಟಚಬಲ್ ಥರ ನೋಡ್ತಾರೆ, ಮುಟ್ಟಿಸ್ಕೊಳ್ಳಲ್ಲ, ನಾವು ತಿಂದಿರೋ ಪ್ಲೇಟ್ಸ್ನ ಯಾರು ಯೂಸ್ ಮಾಡೋದಿಲ್ಲ, ಅಥವಾ ಹೊರಗಡೆ ಹೋದರೆ ನಮ್ಮನ್ನು ಅವ್ರೇನೋ ಬೇರೆ ಥರ ಟ್ರೀಟ್ ಮಾಡ್ತಾರೆ, ಅವೆಲ್ಲ ಕಾರಣದಿಂದ ಏನು ಮಾಡ್ತಾರೆ, ಇನ್ನು ಅವರು ಮುಚ್ಚಿಟ್ಕೊಳ್ಳೋಕೆ ಜಾಸ್ತಿ ಟ್ರೈ ಮಾಡ್ತಾರೆ. ಇದು ಏನಂದರೆ ಅವರು ಮುಚ್ಚಿಟ್ಕೊಳ್ಳೋ ಬದಲಿಗೆ ಅವ್ರಿಗೆ ಅವರೇ ಒಂದು ಸ್ವಲ್ಪ ತಿಳ್ಕೊಳ್ಳೋಕೆ ತಗೊಂಡು ಅದನ್ನ ಬೇರೆಯವರಿಗೆ ಸ್ಪ್ರೆಡ್ ಮಾಡೋಕ್ಕಿಂತ ಅವರು ಅದನ್ನ ಫಸ್ಟು ಪೇಷೆಂಟ್ಗಳಾಗಿರೋವ್ರು ಅವೇರ್ನೆಸ್ನ ತಗೋಬೇಕು, ಮತ್ತು ಮನೆಯವರು ಅದನ್ನು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ಯಾಕಂದರೆ ಇದು ವಾಸಿ ಆಗಿರೋದಲ್ಲ, ಆದರೆ ಹರಡೋದನ್ನ ತಡಿಬೋದು, ಯಾಕಂದರೆ ಖಂಡಿತವಾಗ್ಲೂ ವಾಸಿ ಆಗುತ್ತೆ. ಒಂದು ಕೋರ್ಸು ಎರಡು ಕೋರ್ಸ್ ತೊಗೊಂಡ್ಬಿಟ್ರೆ ಅವ್ರು ಪೂರ್ತಿ ನಾರ್ಮಲ್ ಆಗಿರ್ತಾರೆ, ಮುಂದಾದ್ರಿಂದ ಅವ್ರಿಗೇನು ತೊಂದರೆ ಇರೋದು. ಹಾಗಾಗಿ ಮನೆಯವ್ರು ಕೂಡ ಅವರಿಗೆ ಈ ವಿಷಯದಲ್ಲಿ ಅವ್ರಿಗೆ ಧೈರ್ಯ ತುಂಬ ಬರಬೇಕು, ಅಂದರೆ ನಾವು ನಿಮ್ಗೆ ಮುಟ್ಟಲ್ಲ ಮಾಡಲ್ಲ ಅನ್ನೋಕ್ಕಿಂತ ಜೊತೆಲೇ ಇರಿಸ್ಕೊಂಡು ಅವ್ರನ್ನ ಯಾವ ಥರ ಟ್ರೀಟ್ ಮಾಡಬೇಕು ಮಾಡ್ಕೊಂಡು ಬಂದು ನಮ್ಮಲ್ಲೇ ಒಬ್ಬರು ಥರ ನೋಡ್ಕೊಂಡ್ರು ಅದನ್ನ ನಾವು ಮಾಡೋ ರೀತಿಲಿ ಮಾಡ್ತಾ ಹೋಗ್ಬೇಕು, ಅವ್ರಿಗೆ ಮನಸ್ಸಿಗೆ ನೋವಾಗದೇ ಇರೋ ಥರ, ಆಮೇಲೆ ಅವ್ರನ್ನ ಅನ್ಟಚಬಲ್ ಥರ ನೋಡೋದು ಇದರಿಂದ, ಆಮೇಲೆ ಸ್ವಲ್ಪ ಅವರು ಯೂಸ್ ಮಾಡಿರೋದನ್ನ ಹಾಟ್ ವಾಟರ್ಸಲ್ಲಿ ಮತ್ತು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ತಾ ಬಂದರೆ, ಜೊತೆಯಲ್ಲಿ ಅವರು ಮಾಸ್ಕ್ ಹಾಕೊಳ್ಳೋದಾಗಲಿ, ಕೆಮ್ಮು ಬಂದಾಗ ಸ್ವಲ್ಪ ಅವಾಯ್ಡ್ ಮಾಡೋದಾಗಲಿ, ಇಟ್ಕೊಂಡು ಕೆಮ್ಮೋದು ಆ ಥರ ಎಲ್ಲ ಮಾಡಿದರೆ ಅದನ್ನ ಸ್ಪ್ರೆಡ್ ಆಗೋದು ತಪ್ಪುತ್ತೆ. ಮೇಯ್ನ್ ಏನಂದರೆ ನಾವು ಪ್ರಿಕಾಷನ್ ತಗೊಳ್ಳೋದೇ ಔಷಧಿ ಕೊಡೋಕ್ಕಿಂತ ದೊಡ್ಡ ವಿಷಯ, ಹರಡೋದು ತಪ್ಪಿಸಿದ್ರೆ ಅಲ್ಲಿ ಕಾಯಿಲೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ. ಮೇಡಮ್, ಈಗ ಒಂದೇ ಒಂದು ಅಂಶ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕ್ಷಯ ಅಂದರೆ ಮೂರು ಟೈಪ್ ಇದೆ. ಈಗ ಏನಾಗುತ್ತೆ ಅಂದರೆ ಕೋರ್ಸ್ ಕೊಡ್ತಾರೆ ಅವರು, ಆ ಕೋರ್ಸನ್ನು ಕರೆಕ್ಟಾಗಿ ತೊಗೊಳಲ್ಲ, ಒಂದು ಎರಡು ತಿಂಗಳು ತೊಗೊಂಡ್ಬಿಟ್ಟು ಆ ಬಿಟ್ಬಿಟ್ರೆ ಏನಾಗುತ್ತೆ? ಅನುರಾಧ. ಯಾವ ಸಂಘ? ಶ್ರೀ ಅಮ್ಮನವರು. ಎಷ್ಟು ಸಂಖ್ಯೆ ಇದೆ ನಿಮ್ಮ ಸಂಘದಲ್ಲಿ? 11 ಜನ. ಓಕೆ, ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರು? ಪದ್ಮಾ ಮಂಜುನಾಥ್ ಅಂತ. ಸಪ್ತಂಗಿ ಮೇಡಮ್. ಯಾವ ಸಂಘ ನಿಮಗೆ? ನಮ್ಮದು ಶರಾವತಿ. ಎಷ್ಟು ಸಂಖ್ಯೆ ಇದೆ? 11 ಜನ ಇದೆ. ನಮ್ಮದು ನೇತ್ರಾವತಿ ಅಂತ. ನಮ್ಮದ್ರಲ್ಲಿ 13 ಜನ. ಮಂಜುನಾಥ್ ಸ್ವಾಮಿ ಹೆಸರು ಇಟ್ಕೊಂಡು ಪೂರ್ಣಿಮಾ ಅಂತೇಳಿ, ನಮ್ದು ತುಂಗಾ ವೈಷ್ಣವಿ ಅಂತೇಳಿ ಸಪ್ತಗಿರಿ. ಸರ್, ನಮ್ಮ ಪಾರ್ವತಿ ಹೇಮಲತ ಕರ್ನಾಟಕ ರಾಜ್ಯ ಸರ್ಕಾರ ರದ್ದುಪಡಿಸಿರುವ ಟಿಪ್ಪು ಜಯಂತಿಯನ್ನು ವಿರೋಧಿಸಿ ಶಿರಾ ಘಟಕದ ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಭಿಮಾನಿಗಳ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು. ಟಿಪ್ಪು ಜಯಂತಿಯ ಆಚರಣೆಯನ್ನು ಸರ್ಕಾರ ರದ್ದು ಮಾಡಿರುವುದು ಶೋಭೆ ತರುವಂತಹದ್ದಲ್ಲ. ಈ ಕೂಡಲೇ ಸರ್ಕಾರ ಜಯಂತಿ ಆಚರಣೆಗೆ ಮರು ಆದೇಶ ನೀಡಬೇಕು ಎಂದು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಭಿಮಾನಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಸಂಚಾಲಕರಾದ ಟೈರ್ ರಂಗನಾಥ್, ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ಅಧ್ಯಕ್ಷ ಮುಷೀರ್ ಖುರೇಶಿ, ಹನೀಸ್ ನೂರುದ್ದೀನ್, ದಾದು, ಹಬೀಬ್, ಬಿಲಾಲ್, ರೆಹಾನ್ ಮುಂತಾದವರು ಹಾಜರಿದ್ದರು. ಬೆಂಗಳೂರು.
ಇವತ್ತದ್ದು ಒಂದು ಸರ್ಕಾರ ಆದೇಶ ನೀಡಿತ್ತು, ಆದ್ರೆ ಅದು ರದ್ದು ಕೇಳಿದ್ರು. ಇನ್ನೊಂದು ಈ ಸರ್ಕಾರ ರದ್ದು ಮಾಡಿದೆ. ಇದು ನಾವು ನಮ್ಗೆ ನಮ್ಮ ಎಲ್ಲ ನಮ್ಮ ಮುಖಂಡರಿಗೂ ಎಲ್ಲ ಅಲ್ಪಸಂಖ್ಯಾತರಂತಲ್ಲ ಎಲ್ಲ ಟ್ರಿಪು ಅಭಿಮಾನಿಗಳು ಎಲ್ಲ ಜಾತಿ ವರ್ಗ ನಾವು ಮಾಡಿದೆ. ಇವತ್ತು ಹೇಳ್ತೀವಿ, ನೀವು ಆದೇಶವನ್ನು ಹಿಂದೆ ಪಡಿಲೇಬೇಕು, ಇಲ್ಲಾಂದ್ರೆ ಮುಂದಿನ ತಡ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಟಿಪ್ಪು ಜಯಂತಿ ನಾವು ಮಾಡೇ ಮಾಡ್ತೀವಿ. ಇಲ್ಲ ನಾವು ಸೋಲಲ್ಲ, ಇಲ್ಲ ನಾ ಫೋಲ್ ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ ನಮಗೆಲ್ಲ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.